ಹಲೋ ಸ್ನೇಹಿತರೆ ನಮಸ್ಕಾರ ಭಾಗ್ಯಲಕ್ಷ್ಮಿ ಯೋಜನೆಗೆ ನೀವು ಈಗಾಗಲೇ ಅರ್ಜಿ ಸಲ್ಲಿಸಿ ತುಂಬ ದಿನ ಆಗಿರುತ್ತೆ ಅಥವಾ ಭಾಗ್ಯಲಕ್ಷ್ಮಿ ಬಾಂಡ್ಗೆ ಹೊಸದಾಗಿ ಅರ್ಜಿ ಸಲ್ಲಿಸಿದರೆ ಅರ್ಜಿಯ ಸ್ಥಿತಿ ಯಾವ ಸ್ಟೇಜ್ನಲ್ಲಿದೆ ಭಾಗ್ಯಲಕ್ಷ್ಮಿ ಬಾಂಡ್ ಆಗಿದೆಯೋ ಅಥವಾ ಇಲ್ಲವೋ ಎಂದು ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡಬೇಕು ಎಂಬುದು ಈ ವಿಡಿಯೋದಲ್ಲಿ ನೋಡೋಣ ಆದ್ದರಿಂದ ಈ ವಿಡಿಯೋ ಕೊನೆವರೆಗೂ ನೋಡಿ ಹೆಚ್ಚಿನ ವಿಡಿಯೋ ಮಾಡುವುದಕ್ಕೋಸ್ಕರ ಪ್ರೋತ್ಸಾಹಿಸಲು ದಯವಿಟ್ಟು ಲೈಕ್ ಮಾಡಿ ಹೊಸಬರಾಗಿದ್ದರೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಬ್ಬರಿಗೆ ಉಪಯೋಗವಾಗಲು ನಿಮ್ಮ ಗೆಳೆಯರೊಂದಿಗೆ ಈ ಮಾಹಿತಿ ಶೇರ್ ಮಾಡಿ ಮೊದಲಿಗೆ ಬ್ರೌಸರ್ ಓಪನ್ ಮಾಡಿಕೊಳ್ಳಿ ಸರ್ಚ್ ಬಾರ್ ನಲ್ಲಿ ಭಾಗ್ಯಲಕ್ಷ್ಮಿ ಎಂದು ಇಂಗ್ಲಿಷ್ ನಲ್ಲಿ ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿ ಸರ್ಚ್ ಮಾಡಿದ ತಕ್ಷಣ ಕೆಳಗಡೆ ನೀವು ಕಾಣಬಹುದು ಭಾಗ್ಯಲಕ್ಷ್ಮಿ ಯೋಜನೆಯ ವೆಬ್ಸೈಟ್ ನ ಹೆಸರು blakshmi.care.nic.in ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಇನ್ನೊಂದು ಬಾರಿ ಕರೆಕ್ಟ್ ಆಗಿ ಚೆಕ್ ಮಾಡಿಕೊಳ್ಳಿ blakshmi.care.nic.in ಇದು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವೆಬ್ಸೈಟ್ ಆಗಿದೆ ಇದರಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಕಾಣಿಸುತ್ತಿರುವ ಕ್ವೈರಿ ಅಥವಾ ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಮಲ್ಟಿ ಸರ್ಚ್ ಕಾಣಿಸ್ತಾ ಇದೆ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ ಏಕೆಂದರೆ ಒಂದು ವೇಳೆ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ನಿಮ್ಮ ಬಳಿ ಅರ್ಜಿ ಸಲ್ಲಿಕೆ ಮಾಡಿರುವ ಬಗ್ಗೆ ಯಾವ ದಾಖಲೆಯೂ ಇಲ್ಲವೆಂದರೂ ಪರವಾಗಿಲ್ಲ ನೀವು ನಿಮ್ಮ ಮಗುವಿನ ಚೈಲ್ಡ್ ಐಡಿ ನಂಬರ್ ಕಂಡು ಹಿಡಿದು ಅಥವಾ ಅರ್ಜಿ ಸಲ್ಲಿಕೆ ಆಗಿರುವ ಚೈಲ್ಡ್ ಐಡಿ ನಂಬರ್ ನಿಮಗೆ ದೊರೆತರೆ ನೀವು ಸಲ್ಲಿಸಿರುವ ಅರ್ಜಿಯ ಸ್ಥಿತಿ ಅಂದರೆ ಸ್ಟೇಟಸ್ ಯಾವ ಸ್ಟೇಜ್ನಲ್ಲಿದೆ ಎಂದು ಸರಳವಾಗಿ ನೋಡಬಹುದು ಆದ್ದರಿಂದ ಮಲ್ಟಿ ಸರ್ಚ್ ಮೇಲೆ ಕ್ಲಿಕ್ ಮಾಡಬೇಕು ಈ ಮಲ್ಟಿಪಲ್ ಆಪ್ಷನ್ಸ್ನಲ್ಲಿ ಮೊದಲಿಗೆ ನಿಮ್ಮ ಜಿಲ್ಲೆ ಯಾವುದೆಂದು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಪ್ರಾಜೆಕ್ಟ್ನಲ್ಲಿ ನಿಮ್ಮ ತಾಲೂಕು ಯಾವುದೆಂದು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಅತಿ ಮುಖ್ಯವಾಗಿ ನಿಮ್ಮ ತಾಲೂಕಿನ ಒಳಗೆ ಭಾಗ್ಯಲಕ್ಷ್ಮಿ ಯೋಜನೆಯ ಯಾವ ಸರ್ಕಲ್ನಲ್ಲಿ ಅರ್ಜಿ ಸಲ್ಲಿಸಿದರ ಆ ಸರ್ಕಲ್ನ ಹೆಸರು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಮಗುವಿನ ಹೆಸರು ಟೈಪ್ ಮಾಡಿಕೊಳ್ಳಿ ಮಗುವಿನ ಹೆಸರು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತದೋ ಅದೇ ರೀತಿ ಇಲ್ಲಿ ಹೆಸರು ಟೈಪ್ ಮಾಡಿಕೊಳ್ಳಬೇಕು ಮತ್ತು ಮಗುವಿನ ಹುಟ್ಟಿದ ದಿನಾಂಕ ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಚೈಲ್ಡ್ ಐಡಿ ನಂಬರ್ ಹಾಕಬೇಡಿ ಏಕೆಂದರೆ ಅದು ನಿಮಗೆ ಗೊತ್ತಿರುವುದಿಲ್ಲ ಅದಕ್ಕೋಸ್ಕರ ಇವಾಗ ಇಲ್ಲಿ ಕಾಣಿಸುತ್ತಿರುವ ಕ್ಯಾಪ್ಚ ಕೋಡ್ ಕೆಳಗಡೆ ಕಾಣಿಸುತ್ತಿರುವ ಖಾಲಿ ಬಾಕ್ಸ್ ಒಳಗಡೆ ಟೈಪ್ ಮಾಡಿಕೊಳ್ಳಿ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಭಾಗ್ಯಲಕ್ಷ್ಮಿ ಬಾಂಡ್ಗೆ ಸಲ್ಲಿಸಿರುವ ನಿಮ್ಮ ಮಗುವಿನ ಚೈಲ್ಡ್ ಐ ಡಿ ನಂಬರ್ ಬಂದಿದೆ ಅದನ್ನು ಬರೆದಿಟ್ಟುಕೊಳ್ಳಿ ಏಕೆಂದರೆ ಚೈಲ್ಡ್ ಐ ಡಿ ನಂಬರಿಂದ ಅರ್ಜಿಯ ಸ್ಥಿತಿ ಕಂಪ್ಲೀಟಾಗಿ ಚೆಕ್ ಮಾಡಿಕೊಳ್ಳಬಹುದು ಹಾಗೆ ಪುನಃ ಲೆಫ್ಟ್ ಸೈಡ್ನಲ್ಲಿರುವ ಸರ್ಚ್ ಮೇಲೆ ಮತ್ತೊಂದು ಬಾರಿ ಕ್ಲಿಕ್ ಮಾಡಿ ಬೈ ಚೈಲ್ಡ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿ ಕಾಣಬಹುದು ಸರ್ಚ್ ಬೈ ಚೈಲ್ಡ್ ಐ ಡಿ ನೀವು ಬರೆದಿಟ್ಟುಕೊಂಡಿರುವ ಚೈಲ್ಡ್ ಐ ಡಿ ನಂಬರ್ ಈ ಬಾಕ್ಸ್ ಒಳಗಡೆ ಟೈಪ್ ಮಾಡಿ ಹಾಗೆ ಕ್ಯಾಪ್ಚ ಕೋಡ್ ಕೆಳಗಡೆ ಕಾಣಿಸುತ್ತಿರುವ ಖಾಲಿ ಬಾಕ್ಸ್ ಒಳಗಡೆ ಹಾಕಿ ಕೊನೆಯಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೀವು ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದರೆ ಸ್ಟೇಟಸ್ ಕಂಪ್ಲೀಟಾಗಿ ನೋಡಬಹುದು ಸ್ಟೇಟಸ್ನಲ್ಲಿ ಬಾಂಡ್ ಪ್ರಿಂಟೆಡ್ ಬೈ ಎಲ್ ಆರ್ ಸಿ ಅಂದರೆ ನಿಮ್ಮ ಭಾಗ್ಯಲಕ್ಷ್ಮಿ ಬಾಂಡ್ ಈಗಾಗಲೇ ಪ್ರಿಂಟ್ ಆಗಿದೆ ಹಾಗೆ ಕೆಳಗಡೆ ಮಗುವಿನ ಹೆಸರು ಮಗುವಿನ ತಂದೆ ಹೆಸರು ಹಾಗೆ ಮಗುವಿನ ತಾಯಿ ಹೆಸರು ಹಾಗೆ ಅಡ್ರೆಸ್ ಮತ್ತು ರೇಷನ್ ಕಾರ್ಡ್ ನಂಬರ್ ಮತ್ತು ಇನ್ಕಮ್ ಕಾಸ್ಟ್ ನಂಬರ್ ಎಲ್ ಐ ಸಿ ಬಾಂಡ್ ಡಿಸ್ಪ್ಯಾಚ್ಡ್ ಡೀಟೇಲ್ಸ್ನಲ್ಲಿ ನಿಮ್ಮ ಮಗುವಿನ ಎಲ್ ಐ ಸಿ ಬಾಂಡ್ ಬಗ್ಗೆ ಡಿಸ್ಪ್ಯಾಚ್ ಆಗಿದೆಯೋ ಅಥವಾ ಇಲ್ಲೋ ಎಂದು ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಮತ್ತು ನಿಮ್ಮ ಮಗುವಿನ ಹೆಸರಿನಲ್ಲಿ ಸರ್ಕಾರ ಎಷ್ಟು ಅಮೌಂಟ್ ಎಲ್ ಐ ಸಿಗೆ ಕಟ್ಟಿದೆ ಮತ್ತು ಬಾಂಡ್ ಯಾವ ದಿನಾಂಕದಂದು ಪ್ರಿಂಟ್ ಆಗಿದೆ ಹಾಗೆಯೇ ಚೆಕ್ ನಂಬರ್ ಮತ್ತು ರಿಸಿಪ್ಟ್ ನಂಬರ್ ಸಹ ಕಾಣಬಹುದು ಇದನ್ನು ನೀವು ಬೇಕೆಂದರೆ ಪ್ರಿಂಟ್ ಕೂಡ ತೆಗೆದುಕೊಳ್ಳಬಹುದು ಪ್ರಿಂಟರ್ ಕನೆಕ್ಟ್ ಇರುವ ಸಿಸ್ಟಮ್ನಲ್ಲಿ ಓಪನ್ ಮಾಡಿಕೊಂಡು ಪ್ರಿಂಟ್ ತೆಗೆದುಕೊಳ್ಳಬಹುದು ಅಥವಾ ಪಕ್ಕದಲ್ಲಿರುವ ಡೌನ್ಲೋಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಡೌನ್ಲೋಡ್ ಸಹ ಮಾಡಿಕೊಳ್ಳಬಹುದು ಒಂದು ವೇಳೆ ಸ್ಟೇಟಸ್ನಲ್ಲಿ ರಿಜೆಕ್ಟ್ ಆಗಿದ್ದರೆ ಅಥವಾ ಪೆಂಡಿಂಗ್ ಇದ್ದರೆ ಅಥವಾ ವರ್ಕ್ ಇನ್ ಪ್ರೋಗ್ರೆಸ್ ಇದ್ದರೆ ದಯವಿಟ್ಟು ನಿಮ್ಮ ಏರಿಯಾದ ಅಂದರೆ ನಿಮ್ಮ ಊರಿನ ಅಂಗನವಾಡಿ ಕಾರ್ಯಕರ್ತರನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ರಿಜೆಕ್ಟ್ ಆಗಿದ್ದರೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿ ನಿಮ್ಮ ಸ್ನೇಹಿತರು ಅಥವಾ ಯಾರಾದರೂ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿದರೆ ಅರ್ಜಿಯ ಸ್ಥಿತಿ ಅಂದರೆ ಸ್ಟೇಟಸ್ ಯಾವ ರೀತಿ ಚೆಕ್ ಮಾಡಿಕೊಳ್ಳಬಹುದು ಎಂದು ನೀವು ಅವರಿಗೂ ಸಹ ತಿಳಿಸಲು ಈ ವಿಡಿಯೋ ಅವರೊಂದಿಗೆ ಶೇರ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು